ಬಳ್ಳಾರಿ ಪಕ್ಕದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಲು ವಿರೋಧಿಸಿ ಪ್ರತಿಭಟನೆ ನಡೆಸಿರುವ ಘಟನೆ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ನಡೆದಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಡಗಾಂವ್ ಗ್ರಾಮದ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿ ಸುಮಾರು 42 ವರ್ಷಗಳಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಿಸಲಾಗಿತ್ತು. ಆದರೆ ಇತ್ತೀಚೆಗೆ ಹೆದ್ದಾರಿ ರಸ್ತೆ ವಿಸ್ತರಣೆ ಹಿನ್ನೆಲೆಯಲ್ಲಿ ಮೂರ್ತಿ ತೆರವುಗೊಳಿಸಲಾಗಿತ್ತು. ತೆರವುಗೊಳಿಸುವ ವೇಳೆ ಮತ್ತೆ ಮೂರ್ತಿ ನಿರ್ಮಿಸಿ ಕೊಡುವ ಬಗ್ಗೆ ಅಧಿಕಾರಿಗಳು ಭರವಸೆ ನೀಡಿದ್ದರು. ಈ ಹಿಂದೆ ಇದ್ದ ಮುಖ್ಯ ರಸ್ತೆ ಪಕ್ಕದಲ್ಲಿ ಕಟ್ಟೆ ಕಟ್ಟಿ ಅಂಬೇಡ್ಕರ್ ಭಾವಚಿತ್ರ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಅಧಿಕಾರಿಗಳು ಹಾಗೂ ಗ್ರಾಮದ ಪರಿಶಿಷ್ಟರ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಇಲ್ಲಿ ಸ್ಟ್ಯಾಚ್ಯೂವನ್ನು ಇಲ್ಲಿ ಇತ್ತು, ಆದರೆ ರಿನೋವೇಷನ್ ರೋಡ್ ಆಗುವಾಗ ಅದು ತೆರವುಗೊಳಿಸಿದ್ದಾರೆ. ಅದು ಸರ್ವಸಮ್ಮತವಾಗಿ ಸರ್ಕಾರಿ ತಲಾಟಿ, ತಹಶೀಲ್ದಾರರು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಆಫೀಸರ್ ಪ್ರೆಸೆನ್ಸಿಯಲ್ಲಿ ನಾವು ಇಲ್ಲಿನ ತೆರವುಗೊಳಿಸ್ರಿ, ನಾವು ಸೈಡಿಗೆ ರೋಡ್ ಸೈಡಿಗೆ ನಾವು ನಿಮಗೆ ಸ್ಟ್ಯಾಚು ಇನ್ಸ್ಟಾಲ್ ಮಾಡಿಕೊಡ್ತೇವೆ ಅಂತ ಅವರೇ ಹೇಳಿದ್ದು. ಹೆದ್ದಾರಿ ಪಕ್ಕದಲ್ಲಿ ಅನಧಿಕೃತವಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದು ಕಾನೂನು ಬಾಹಿರವಾಗಿದ್ದು ಪ್ರತಿಮೆ ತೆರವುಗೊಳಿಸಲು ತಾಲೂಕು ಆಡಳಿತ ಮುಂದಾಗಿತ್ತು. ಆದರೆ ಸ್ಥಳಕ್ಕೆ ಆಗಮಿಸಿದ ವಿವಿಧ ದಲಿತ ಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಮೂರ್ತಿ ತೆರವುಗೊಳಿಸಲು ಬಿಡುವುದಿಲ್ಲ, ತೆರವುಗೊಳಿಸಲು ಮುಂದಾದರೆ ಹೋರಾಟ ತೀವ್ರಗೊಳಿಸುತ್ತೇವೆ ಎಂದು ಪಟ್ಟು ಹಿಡಿದಿದ್ದಾರೆ. ಈ ಇಲ್ಲಿ ಬಂದು ಯಾಕೆ ಹೇಳ ಸರ್ಕಾರ ಮುಂದೆ ಮಾಡ್ತಾರೆ, ಸರ್ಕಾರಿ ಕೈ ಜೋಡಿಸಿದ್ಯೋ ಅವ್ರು ಇದು ಮಾತು ನೋಡ್ರಿ. ಅವ್ರ ಮನೋರ್ ಜಾಗ ಡೆಪಿಗೆ ತೆಗೆದು ಅದ್ ಮನೆ ಕಡೆ ಮನೋರ್ ಜಾಗ ಬೇಡಿಕೆ ಬೇಕಂತ ಕುಸುಮೆ ತೆಗಿಬೇಕಂಬಾರ್ದವ್ರು. ಇದು ನೋಡ್ರಿ ಸರ್, ನಾವರ ಎಂದೂ ಇದಕ್ಕೆ ನಾವು ಸತ್ಯ ಹಾಕಬಾರ, ನಾವು ಹಾಕಿ ಬಂದೇವು. ಹಾ, ಒಪ್ಪದೇ ಇಲ್ಲ ನಾವು. ಯಾರು ಎಷ್ಟು ಮಂದಿಗೆ ಆಗಿ ನೋಡಿದ್ರು ಓಟ್ನಿಗೆ ಕೊಟ್ಟು ನಮ್ಗೆ ಏನ್ ಫಾಯ್ದೆ ಮಾಡ ಹೇಳಿ ಸರ್? ನಾವ್ ಅದಕ್ಕೆ ಹೇಳತ್ತಿದ್ರಿ ಸರ್, ಇಷ್ಟು ಇಷ್ಟು ಕುಡಿದ್ರು ನಮ್ಗೆ ಹಂಗ ಅನ್ನತ್ತಾರ್ರಿ ಸರ್? ನಮ್ಗ ನಮ್ಮ ನ್ಯಾಯ ಕೊಡ್ರಲ್ಲತ್ತಿದೇವ್ರಿ ಸರ್. ಈ ಹಿಂದೆ ಇದ್ದ ಸ್ಥಳದಲ್ಲೇ ಬಾಬಾ ಸಾಹೇಬ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದಕ್ಕೆ ಗ್ರಾಮದ ಸವರ್ಣೀಯರ ವಿರೋಧವೂ ಇದೆ. ಆದರೆ ನಮಗೆ ಬುದ್ಧ, ಬಸವ, ಅಂಬೇಡ್ಕರ್ ಸೇರಿದಂತೆ ಎಲ್ಲ ಮಹಾತ್ಮರ ಅನುಯಾಯಿಗಳು, ಹೀಗಾಗಿ ನಾವು ಯಾವುದೇ ಮಹಾತ್ಮರನ್ನ ವಿರೋಧಿಸುವುದಿಲ್ಲ. ಆದರೆ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧಿಸುವುದು ಖಂಡಿಸುತ್ತೇವೆ. ಅಂಬೇಡ್ಕರ್ ದಲಿತರು ಎಂಬ ಕಾರಣಕ್ಕೆ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧ ಮಾಡುವುದು ಸರಿಯಲ್ಲ. ನ್ಯಾಯ ಸಿಗುವವರೆಗೂ ಕಾನೂನು ಹೋರಾಟ ನಡೆಸುತ್ತೇವೆ ಎಂದು ಆಗ್ರಹಿಸಿ ರಸ್ತೆ ಮೇಲೆಯೇ ಕುಳಿತು ನ್ಯಾಯಕ್ಕಾಗಿ ಘೋಷಣೆ ಕೂಗಿದರು. ಅಂಬೇಡ್ಕರ್ ಆಗ್ಲಿ, ಬಸವಾದಿ ಶರಣರಾಗ್ಲಿ, ಬಸವಾದಿ ಫಾಲೋವರ್ಸ್ ಆಗ್ಲಿ, ಅವ್ರ ಐಡಿಯಾಲಜಿ ಜೊತೆಯಲ್ಲಿ ನಾವೇ ಇದ್ದಿದ್ದು. ಯಾಕಂದ್ರೆ ಬಾಬಾ ಸಾಹೇಬರು ಬಸವಣ್ಣದ ಕನಸನ್ನು ನನಸ್ ಮಾಡಿದ್ದು ಈ ಭಾರತದ ಸಂವಿಧಾನದ ಮುಖಾಂತರ. ಹಾಗಾಗಿ ನಾವು ಯಾವುದೇ ದುರುದ್ದೇಶ ಇಲ್ಲ, ವೈಮನಸ್ಸು ಜಾತಿ ಜಾತಿಯಲ್ಲಿ ಉಂಟು ಮಾಡೋದು, ಜಸ್ಟ್ ನಮ್ದು ಒಂದೇ ಬೇಡಿಕೆ, ಅದು ಕಾನೂನು. ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗೆ ಅಪ್ಲೈ ಆಗಲ್ಲ, ಇಡೀ ಊರಿಗೆ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ ಬಯಸ್ತೇನೆ. ಈ ವಿಚಾರವಾಗಿ ಕಳೆದ 2 ವಾರಗಳಿಂದ ಸಮಸ್ಯೆ ಬಗೆಹರಿಯದ ಕಾರಣ ಗ್ರಾಮದಲ್ಲಿ ಪೊಲೀಸ್ ಪಡೆ ಮೊಕ್ಕಾಂ ಹೂಡಿದೆ. ಸ್ಥಳಕ್ಕೆ ಸಹಾಯಕ ಆಯುಕ್ತರು, ಡಿವೈಎಸ್ಪಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡ ಪದೇ ಪದೇ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನ ನಡೆಸುತ್ತಿದೆ. ಕಾನೂನು ಸುವ್ಯವಸ್ಥೆ ಹದಗೆಡ್ತದ, ನಂಬರ್ 1. ನಂಬರ್ 2, ರಸ್ತೆಗೆ ಇದಕ್ಕೆ ಸೇಫ್ಟಿ ಇಲ್ಲ, ನಂಬರ್ 2. ನಂಬರ್ 3, ಏನಾದ್ರೂ ಅಕಸ್ಮಾತ್ ಏನಾದ್ರೂ ಅವಘಡನೆ ಆದ್ರೆ ಮತ್ತೆ ದೊಡ್ಡ ಕಾನೂನು ಸುವ್ಯವಸ್ಥೆ ಆಗ್ತದ. ನಂಬರ್ 3, ಬಳಿಕವೂ ಪ್ರತಿಭಟನೆ ಮುಂದುವರೆದಿದ್ದು ಅಂಬೇಡ್ಕರ್ ಪ್ರತಿಮೆ ಯಾವುದೇ ಕಾರಣಕ್ಕೂ ತೆರವು ಮಾಡಲು ಬಿಡುವುದಿಲ್ಲ. ಅಂಬೇಡ್ಕರ್ ಕಟ್ಟೆ ಅನಧಿಕೃತ ಎಂದಾದರೆ ಗ್ರಾಮದಲ್ಲಿರುವ ಎಲ್ಲ ಅನಧಿಕೃತ ಪ್ರತಿಮೆ
ಉತ್ಪನ್ನಗಳು ತೆರವುಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಏನು ಅಂಬೇಡ್ಕರ್ ಮತ್ತು ಬಸವೇಶ್ವರ ಮಹಾಪುರುಷರ ಸ್ಟ್ಯಾಚ್ಯೂ ಈಗ ತಾಲೂಕಾಡಳಿತದಿಂದ ಯಾವುದೇ ರೀತಿಯಿಂದ ತೆರವುಗೊಳಿಸಲಿಕ್ಕೆ ನಾವು ಮುಂದಾಗಿರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದೀವಿ. ಆದ್ದರಿಂದ ಗ್ರಾಮದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗಿದೆ. ಗ್ರಾಮದ ಎಲ್ಲ ಹಿರಿಯರು, ಸಮುದಾಯದ ಎಲ್ಲ ಮುಖಂಡರು ತಾವಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ಮುಂದೆ ಯಾವ ರೀತಿಯಾಗಿ ರೂಪರೇಷೆಯನ್ನು ಮಾಡಿಕೊಡಬೇಕು ಮತ್ತು ಅವೆಲ್ಲ ತಾಲೂಕಾಡಳಿತಕ್ಕೆ ಸಹಕಾರವನ್ನು ಕೊಡಬೇಕು, ಆ ಒಂದು ವಿನಂತಿ ಮಾಡಿಕೊಡ್ತೇನೆ. ಆದ್ದರಿಂದ ಎಲ್ಲ ಸಮುದಾಯದವರು ಶಾಂತ ರೀತಿಯಿಂದ ಗ್ರಾಮದಲ್ಲಿ ಇರಬೇಕು ಮತ್ತು ಯಾವುದೇ ರೀತಿಯಿಂದ ಇನ್ನೊಂದು ಸಮುದಾಯದ ಬಗ್ಗೆ ಯಾವುದೇ ರೀತಿಯಿಂದ ಇಲ್ಲಿ ಪೂರ್ವಗ ಪೀಡಿತರಾಗಿ ಯಾವುದೇ ರೀತಿಯಿಂದ ಆ ಥರ ಯಾವುದು ಸಮಸ್ಯೆ ಆಗದಂತೆ ತಾವು ಕಾಪಾಡ್ಕೋಬೇಕು. ಈಗ ನಮ್ಮ ತಾಲೂಕಾಡಳಿತದಿಂದ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಏನಂದರೆ, ನಮ್ಮ ತಾಲೂಕಾಡಳಿತದಿಂದ ಯಾವುದೇ ರೀತಿಯಿಂದ ಮೂರ್ತಿಗಳನ್ನು ತೆರವುಗೊಳಿಸಲಿಕ್ಕೆ ನಾವು ಕಾರ್ಯಾಚರಣೆಯನ್ನು ನಾವು ಮಾಡುವುದಿಲ್ಲ ಅಂತೇಳಿ ಈ ಮೂಲಕ ತಮಗೆ ವಿನಂತಿಯನ್ನು ಮಾಡಿದ್ದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.